ಉಪಿ ಎಲ್ಲವೂ ಕೂಡ ಆಚೆ ಬರ್ತಾ ಇತ್ತು. ಎಸ್, ಇದೀಗ ಮತ್ತೊಂದು ಬ್ರೇಕಿಂಗ್ ಸಿಗ್ತಾ ಇದೆ ದರ್ಶನ್ಗೆ. ನಟ ದರ್ಶನ್ಗೆ ಜೈಲು ಟ್ರವೇ ಫಿಕ್ಸ್. ಮನೆಯೂಟ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಿದೆ ಕೋರ್ಟ್. ಮನೆಯೂಟಕ್ಕೆ ದರ್ಶನ್ಗೆ ಅವಕಾಶವಿಲ್ಲ, ಜೈಲು ಟ್ರವೇ ಕೊನೆಗೂ ಫಿಕ್ಸ್ ಆಗಿದೆ. ನಟ ದರ್ಶನ್ಗೆ ನಿರಾಸೆಯಾಗಿದೆ ಮತ್ತೊಮ್ಮೆ. ಮನೆ ಊಟ, ಹಾಸಿಗೆ, ದಿಂಬು, ತಟ್ಟೆ, ಲೋಟ ಕೇಳಿದ್ರು ದರ್ಶನ್. ಈ ಮೊದಲು ಹೈಕೋರ್ಟ್ನಲ್ಲೂ ಕೂಡ ಅರ್ಜಿ ತಿರಸ್ಕೃತಗೊಂಡಿತ್ತು, ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಕೂಡ ತಿರಸ್ಕಾರವಾಗಿದೆ. ದರ್ಶನ್ಗೆ ಮನೆಯೂಟಕ್ಕೆ ಅವಕಾಶವಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿ ಮನೆಯೂಟಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲ ಕೈದಿಗಳ ರೀತಿಯಲ್ಲಿ, ಎಲ್ಲ ವಿಚಾರಣಾಧೀನ ಕೈದಿಗಳ ರೀತಿಯಲ್ಲಿಯೇ ಜೈಲೂಟವನ್ನ ತೆಗೆದುಕೊಡಬೇಕು. ಅಲ್ಲಿ ಯಾವುದೇ ರೀತಿಯ ಸ್ಪೆಷಲ್ ಕ್ಯಾಟಗರಿ ಇಲ್ಲವೇ ಇಲ್ಲ, ಸಹ ಕೈದಿಗಳ ರೀತಿಯಲ್ಲೇ ಊಟ ಮಾಡಬೇಕು. ಅವರಿಗಿರುವ ಫೆಸಿಲಿಟಿಗಳು ಮಾತ್ರ ಇವರಿಗೆ ಸಿಗುತ್ತೆ ಅಂತ 24ನೇ ACMM ಕೋರ್ಟ್ ಆದೇಶ ಕೊಟ್ಟಿದೆ. ಇತರರ ರೀತಿಯಲ್ಲಿಯೇ ದರ್ಶನ್ಗೆ ಅವಕಾಶ ಇರುತ್ತೆ, ಯಾವುದೇ ವಿಶೇಷ ಸವಲತ್ತನ್ನು ಕೊಡೋಕ್ಕಾಗೋದಿಲ್ಲ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಎಲ್ಲ ಕೈದಿಗಳಿಗೇನು ತಿಂಡಿ ಇರುತ್ತೋ ಅದೇ ತಿಂಡಿ ಬೆಳಿಗ್ಗೆ, ಮಧ್ಯಾಹ್ನವೂ ಕೂಡ ಅಷ್ಟೇ, ಸಾಯಂಕಾಲವೂ ಕೂಡ ಅಷ್ಟೇ. ದರ್ಶನ್ಗೆ ಪೌಷ್ಟಿಕ ಆಹಾರ ಸಿಗೋದಿಲ್ಲ, ದರ್ಶನ್ಗೆ ಬಿರಿಯಾನಿ ಸಿಗೋದಿಲ್ಲ, ದರ್ಶನ್ಗೆ ಚಿಕನ್ನೂ ಸಿಗೋದಿಲ್ಲ, ಮಟನ್ನೂ ಸಿಗೋದಿಲ್ಲ. ಅಲ್ಲಿ ಜೈಲಿನಲ್ಲಿ ಕೊಡುವಂಥ ಮಟನ್ ಸಿಗುತ್ತೆ, ಜೈಲಿನಲ್ಲಿ ಕೊಡುವಂಥ ಚಿಕನ್ ಸಿಗುತ್ತೆ, ಎಲ್ಲ ಕೈದಿಗಳಿಗೆ ಸಿಕ್ಕಾಗ ದರ್ಶನ್ಗೂ ಸಿಗುತ್ತೆ. ಮೊಟ್ಟೆ ಸಿಗುತ್ತೆ, ಬಾಳೆಹಣ್ಣು ಸಿಗುತ್ತೆ, ವಾರಕ್ಕೆ ಎರಡು ಬಾರಿ ಏನೋ ನಾನ್ ವೆಜ್ ಮಾಡ್ತಾರಂತೆ ಅದು ಸಿಗುತ್ತೆ. ಬಟ್ ಮನೆ ಊಟಕ್ಕೆ ಅವಕಾಶ ಇಲ್ಲ. ದರ್ಶನ್ಗೆ ಮನೆ ಊಟ ಕೊಟ್ಟರೆ ಇತರ ಕೈದಿಗಳ ಜೊತೆ ಹೋಲಿಕೆ ಮಾಡಿದ್ರೆ ದರ್ಶನ್ಗೆ ಒಂದು ವಿಶೇಷ ಆತಿಥ್ಯವನ್ನು ಕೊಟ್ಟಂಗಾಗುತ್ತೆ, ವಿಶೇಷ ಸವಲತ್ತುಗಳನ್ನು ಕೊಟ್ಟಂಗಾಗುತ್ತೆ ಅಂತ. ಎಲ್ಲ ಕೈದಿಗಳ ರೀತಿಯಲ್ಲೇ ದರ್ಶನ್ ಇರಲಿ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯಕ್ಕೆ ಬಂದಿದೆ. ಹೀಗಾಗಿ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗಿದೆ. ಮನೆಯೂಟಕ್ಕಾಗಿ ಹೋರಾಟ ಮಾಡಿದ್ದಂಥ ದರ್ಶನ್ಗೆ ಇದೀಗ ಮತ್ತೊಂದು ಹಿನ್ನಡೆ ಆಗಿದೆ. ದರ್ಶನ್ಗೆ ಬಿರಿಯಾನಿ ಭಾಗ್ಯ ಸಿಗಲಿಲ್ಲ. ಬಿರಿಯಾನಿ ಭಾಗ್ಯನೋ, ಚಿಕನ್ ಭಾಗ್ಯನೋ, ಪೌಷ್ಟಿಕ ಆಹಾರದ ಭಾಗ್ಯವೇ ಸಿಗಲಿಲ್ಲ. ಹಂಗಂತ ಜೈಲಿನಲ್ಲಿ ಸಿಗುವಂತ ಊಟ ಪೌಷ್ಟಿಕತೆಯಿಂದ ಕೂಡಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ದರ್ಶನ್ಗೆ ಹೆಚ್ಚಿನ ಪೌಷ್ಟಿಕ ಆಹಾರ ಬೇಕಿತ್ತು. ಜುಲೈ 29ರಂದು ಹೈಕೋರ್ಟ್ನಲ್ಲಿ ದರ್ಶನ್ ರಿಟ್ ಅರ್ಜಿ ವಿಚಾರಣೆ ಆಗಿತ್ತು, ಅಲ್ಲಿಯೂ ಕೂಡ ತಿರಸ್ಕೃತವಾಗಿತ್ತು, ದರ್ಶನ್ಗೆ ಹಿನ್ನಡೆಯಾಗಿತ್ತು. ಈಗಲೂ ಕೂಡ ದರ್ಶನ್ಗೆ ಹಿನ್ನಡೆಯಾಗಿದೆ. ಹೈಕೋರ್ಟ್ ವಿಚಾರಣೆಗಾಗಿ ಈಗ ಕಾಯಬೇಕಾಗಿದ್ದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ದರ್ಶನ್ಗೆ ಅಗೇನ್ ಹೈಕೋರ್ಟ್ನಲ್ಲಾದರೂ ಕೂಡ ಮನೆಯೂಟ ಸಿಗುತ್ತಾ? ಮನೆಯೂಟ ಸಿಕ್ಕಿಲ್ಲ ಅಂದರೆ ಮತ್ತೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಕೋರ್ಟ್ಗಳಿಗೆ ದರ್ಶನ್ ಹೋಗ್ತಾರಾ? ಇದು ಪ್ರಶ್ನೆ ಆಗಿ ಕಾಡ್ತಾ ಇದೆ. ಬಟ್ ಸದ್ಯಕ್ಕಂತೂ ಮುಂದಿನ ಆದೇಶದವರೆಗೆ ಅಥವಾ ಮುಂದಿನ ಕೋರ್ಟ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅಲ್ಲಿವರೆಗೆ ದರ್ಶನ್ಗೆ ಜೈಲೂಟ ಫಿಕ್ಸು. ದರ್ಶನ್ಗೆ ಜೈಲೂಟ ಮಾತ್ರ ಸಿಗುತ್ತೆ ಅನ್ನೋದಿಲ್ಲಿ ಖಾಯಂ ಆಗ್ತಾ ಇದೆ.